ನಾಳಿನ ಫಲಿತಾಂಶದ ಬಗ್ಗೆ ಬಿಜೆಪಿ ಅತೀವ ಕಾತರದಿಂದ ಇದೆ. ಸಮೀಕ್ಷೆಗಳೆಲ್ಲ ಬಿಜೆಪಿಯ ಗೆಲುವು ಖಚಿತ ಅಂದಿರೋದ್ರಿಂದ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮದ ವಾತಾವರಣ ಇದೆ. ಕಮಲ ಪಾಳೆಯದ ಸಡಗರ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ವಿವರಿಸಿದ್ದಾರೆ, ನೋಡೋಣ ಬನ್ನಿ. ಲೋಕಸಭಾ ಚುನಾವಣೆ 2014 ಫಲಿತಾಂಶ ಪ್ರಕಟಗೊಳ್ಳಲಿಕ್ಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿವೆ. ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. ಈ ಹೊತ್ತಿನಲ್ಲಿ ರಾಷ್ಟ್ರದ ರಾಜಧಾನಿ ನವದೆಹಲಿಯ ಅಶೋಕ ರಸ್ತೆಯಲ್ಲಿರುವಂತಹ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಯಾವ ರೀತಿಯ ಸಿದ್ಧತೆ, ಕುತೂಹಲ, ಕೌತುಕತೆ, ಉತ್ಸುಕತೆ ಇದೆ ನೋಡೋಣ ಬನ್ನಿ. ಬಿಜೆಪಿ ಕಚೇರಿಯ ಒಳ ಪ್ರವೇಶಿಸ್ತಾ ಇದ್ದ ಹಾಗೆ ಇಲ್ಲಿ ವಿಜಯೋತ್ಸವ ಆಚರಿಸಲಿಕ್ಕೆ ಬೇಕಾದಂತಹ ಸಿದ್ಧತೆಯಲ್ಲಿ ತೊಡಗಿರೋದು ಕಂಡು ಬರ್ತಾ ಇದೆ. ನಮಗೆ ಬಹಳ ದೂರದಿಂದಲೇ ಲಡ್ಡುವಿನ ಗಮ ನಮ್ಮ ಮೂಗಿಗೆ ಬಡಿತಾ ಇದೆ. ಬನ್ನಿ ನೋಡೋಣ ಯಾವ ರೀತಿಯ ತಯಾರಿ ನಡೀತಾ ಇದೆ ಅಂತಲೇ. ಬಹುಶಃ ನಾಳೆ ವಿಜಯೋತ್ಸವ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ಕಚೇರಿಯಲ್ಲಿ. ಲಡ್ಡುವಿನ ತಯಾರಿಯಲ್ಲಿ ತೊಡಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ನಾಳೆ ಸಿಹಿ ಹಂಚುವ ಸಲುವಾಗಿ ಅಂದರೆ ಎಷ್ಟರ ಮಟ್ಟಿಗೆ ಆತ್ಮವಿಶ್ವಾಸದಿಂದ ಇವತ್ತೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಅನ್ನೋದಕ್ಕೆ ಇದು ಸಾಕ್ಷಿ. ಸಿಹಿಯಾದ ಲಡ್ಡುವಿನ ತಯಾರಿ ಹಾಗೂ ಬಗೆ ಬಗೆಯ ಸಿಹಿ ತಿಂಡಿಗಳನ್ನ ಕೂಡ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ನಾಳೆ ಹಂಚುವ ಸಲುವಾಗಿ, ವಿಜಯೋತ್ಸವವನ್ನು ಆಚರಿಸುವ ಸಲುವಾಗಿ. ಹೀಗೆ ಬಿಜೆಪಿ ಕಚೇರಿಯ ಒಂದು ಭಾಗದಲ್ಲಿ ನಾಳಿನ ವಿಜಯೋತ್ಸವಕ್ಕೆ ಸಿಹಿ ತಯಾರಿಯ, ಲಡ್ಡು ತಯಾರಿಯ ಕೆಲಸ ನಡೀತಾ ಇದ್ದರೆ, ಮತ್ತೊಂದು ಭಾಗದಲ್ಲಿ ನಾಳೆ ಮಾಧ್ಯಮದವರಿಗೆ ಎಲ್ಲ ರೀತಿಯ ವ್ಯವಸ್ಥೆ, ಚರ್ಚೆಯನ್ನು ನಡೆಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದಾರೆ. ಅಲ್ಲಿಗೂ ಹೋಗೋಣ, ಅಲ್ಲಿಯ ತಯಾರಿ ಯಾವ ರೀತಿ ಇದೆ ಅದನ್ನು ಕೂಡ ನೋಡೋಣ ಬನ್ನಿ. ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ NDAಗೆ ಬಹುಮತ ಬರುತ್ತೆ ಅನ್ನುವಂತಹ ಫಲಿತಾಂಶ ಹೊರಬಿದ್ದಿರೋದ್ರಿಂದ ಬಿಜೆಪಿ ಅತ್ಯಂತ ಆತ್ಮವಿಶ್ವಾಸದಿಂದಲೇ ಎಲ್ಲ ತಯಾರಿಯನ್ನು ಮಾಡ್ತಾ ಇದೆ. ಒಂದು ಭಾಗದಲ್ಲಿ ನಾವು ತೋರಿಸಿದ್ವಿ ಈಗಾಗಲೇ ನಾಳಿನ ವಿಜಯೋತ್ಸವಕ್ಕೆ ಅಗತ್ಯವಾದಂತಹ ಸಿಹಿಯ ತಯಾರಿಯನ್ನು ಮಾಡ್ತಿರೋದನ್ನು. ಈಗ ನಾವು ಬಿಜೆಪಿಯ ಮೀಡಿಯಾ ಹೌಸ್ಗೆ ಬಂದಿದ್ದೇವೆ. ನೋಡಬಹುದು, ಇದು ಬಿಜೆಪಿ ಸಿದ್ಧಗೊಳಿಸ್ತಿರುವಂತಹ ಹೈಟೆಕ್ ಮೀಡಿಯಾ ಹೌಸ್. ಇಲ್ಲಿ ಮಾಧ್ಯಮದವರು ನಾಳೆ ಫಲಿತಾಂಶವನ್ನು ನೇರ ಪ್ರಸಾರ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಸರಿಸುಮಾರು 32 ಕ್ಯಾಬಿನ್ಗಳನ್ನ ಇಲ್ಲಿ ಸಿದ್ಧ ಮಾಡಲಾಗಿದೆ. ಪ್ರತಿಯೊಂದು ಕ್ಯಾಬಿನ್ನಲ್ಲೂ ಕೂಡ ಮಾಧ್ಯಮದ ದಿಗ್ಗಜರು ಕುಳಿತು ನೇರ ಪ್ರಸಾರವನ್ನು ಮಾಡಲಿಕ್ಕೆ, ನೇರ ಸಂದರ್ಶನವನ್ನು ಮಾಡಲಿಕ್ಕೆ ಅಗತ್ಯವಾದಂತಹ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಬಿಜೆಪಿಯ ಪ್ರಮುಖರ ಸಂದರ್ಶನ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ಇಲ್ಲಿ ಆಗಿದೆ ಅನ್ನುವಂಥದ್ದು. ಈ ಒಂದು ಮೀಡಿಯಾ ಹೌಸ್ನ ಪೆಂಡಾಲ್ ಏನಿದೆ, ಸರಿಸುಮಾರು 140 ಅಡಿ ಎತ್ತರ ಉಳ್ಳಂಥದ್ದು, ಸರಿಸುಮಾರು 60 ಅಡಿ ಅಗಲದ ವಿಸ್ತಾರವನ್ನು ಹೊಂದಿದೆ. ಸಂಪೂರ್ಣವಾಗಿ ವಾಟರ್ ಪ್ರೂಫ್ ಈ ಒಂದು ಪೆಂಡಾಲ್ನ ವಿಶೇಷತೆ. ಎದುರು ಭಾಗದಲ್ಲಿ ನಾಳಿನ ಫಲಿತಾಂಶದ ನೇರ ಪ್ರಸಾರವನ್ನು ಮಾಡಲಿಕ್ಕೆ ಅಗತ್ಯವಾದಂತಹ LCDಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಒಂದು ಬಿಳಿಯ ಪರದೆಯನ್ನು ನೀವು ನನ್ನ ಎದುರುಭಾಗದಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ LCD TVಯ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಇಲ್ಲಿಂದಲೇ ನೇರ ಪ್ರಸಾರವನ್ನು ನೋಡಲಿಕ್ಕೂ ಕೂಡ, ಫಲಿತಾಂಶದ ನೇರ ಪ್ರಸಾರ ನೋಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಪ್ರತಿಯೊಂದು ಕ್ಯಾಬಿನ್ಗೂ ಕೂಡ AC ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಬೇಸಿಗೆ ಆದ್ದರಿಂದ ಸಹಜವಾಗಿ ಹೆಚ್ಚು ತಾಪಮಾನ ಇರೋದರಿಂದ AC ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಹಾಗೂ ಸಂಪೂರ್ಣವಾಗಿ ವಿದ್ಯುತ್ ದೀಪದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ನಾಳೆ ಫಲಿತಾಂಶ ಹೊರಬಿದ್ದ ನಂತರ ಎಲ್ಲ BJPಯ ಪ್ರಮುಖರು ಕೂಡ ಈ No. 9 ಅಶೋಕ ರಸ್ತೆಯಲ್ಲಿರುವಂತಹ BJPಯ ಪ್ರಧಾನ ಕಚೇರಿಯಲ್ಲಿರ್ತಾರೆ. ಅವರ ಸಂದರ್ಶನವನ್ನು ಇಲ್ಲಿ ಕುಳಿತು ಮಾಡಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಈ ಹೈಟೆಕ್ ಮೀಡಿಯಾ ಹೌಸ್ನಲ್ಲಿ ಮಾಡಲಾಗ್ತಾ ಇದೆ. BJPಯ ಪ್ರಧಾನ ಕಚೇರಿಯ ವಾತಾವರಣವನ್ನು ಒಂದು ಸಾಲಿನಲ್ಲಿ ಬಣ್ಣಿಸೋದೇ ಆದರೆ, ಇಲ್ಲಿ ನಾಳಿನ ಫಲಿತಾಂಶದ ಬಗ್ಗೆ ಕುತೂಹಲ ಕೌತುಕಕ್ಕಿಂತ ಹೆಚ್ಚಾಗಿ ಆತ್ಮವಿಶ್ವಾಸ ಹಾಗೂ ವಿಜಯದ ಉತ್ಸಾಹ ಕಂಡು ಬರ್ತಾ ಇದೆ. ನವದೆಹಲಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್.